friends, welcome to my channel. Friends, within video li nanu ondu amma agi na maklu belavanigege tumbha kashta padtirthivi. So adakke help agothara ondu tip kodta idini. Friends, nimge gotu jian already ivaga 3 varsha ಜಿಯನ್ ಹುಟ್ಟಿದ್ದು. ಸೊ ಅವನಿಗೆ ಬ್ರೆಸ್ಟ್ ಫೀಡ್ ಮಾಡ್ತಿದ್ದು ಎಲ್ಲ ನನಗೆ ನಿನ್ನೆ ಮೊನ್ನೆ ಆಗಿದ ಥರ ಅನಿಸ್ತಿದೆ. ಬಟ್ ಎಷ್ಟು ಬೇಗ 3 ವರ್ಷ ಆಯಿತು, ಹೇಗೆ ಕಳೀತು ಗೊತ್ತಾಗ್ತಾನೆ ಇಲ್ಲ. ಆಲ್ರೆಡಿ ಸ್ಕೂಲ್ಗೆ ಹೋಗೋಕ್ಕೂ ಕೂಡ ಅವನು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಫ್ರೆಂಡ್ಸ್, ನಾನು ಜಿಯನ್ ಜೊತೆ ವ್ಲಾಗ್ ಮಾಡಬೇಕಾದ್ರೆ ಆಗ್ಬೋದು ಅಥವಾ ಜಿಯನ್ ನಾನು ಯಾವಾಗ ಯಾವಾಗ ವ್ಲಾಗಲ್ಲಿ ತೋರಿಸಿದಾಗ ಯಾವಾಗಲೂ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ನಾನು ಕೆಲವೊಂದು ಪ್ರಶ್ನೆಗಳನ್ನ ಓದ್ತಾ ಇರ್ತೀನಿ. ಏನಂದರೆ, ರಮ್ಯಾ, ನಮ್ಮ ಮಕ್ಕಳು ಸರಿಯಾದ ಪೌಷ್ಟಿಕಾಂಶವಾದ ಆಹಾರವನ್ನು ಡಯಟ್ ತೊಗೋತಿದ್ದಾರಾ ಇಲ್ವಾ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಯಾಕೆಂದರೆ ಪ್ರತಿಯೊಂದು ಅಮ್ಮಂಗೂ ಅವ್ರ ಮಕ್ಕಳು ಬೆಳವಣಿಗೆ ಬಗ್ಗೆ ತುಂಬ ಆತಂಕ ಇರುತ್ತೆ. ಸೊ ಆ ರೀತಿ ಆತಂಕಗಳನ್ನ ವ್ಯಕ್ತಪಡಿಸಿ ನನಗೆ ತುಂಬ ಕಮೆಂಟ್ಸ್ ಬರ್ತಾನೆ ಇರುತ್ತೆ. ಏನಂದರೆ, ಮಕ್ಕಳು ಆ ವಯಸ್ಸಿಗೆ ತಕ್ಕಂತೆ ಬೆಳವಣಿಗೆ ಆಗಬೇಕು. ಸೊ ಆ ಬೆಳವಣಿಗೆ ಆಗಬೇಕು ಅಂದರೆ ಒಳ್ಳೆ ಆಹಾರ ಪದ್ಧತಿ ಆಗಿರಬೇಕು, ಅವರು ಸರಿಯಾಗಿ ಆಹಾರ ಸೇವಿಸಬೇಕು ಡೈಲಿ, ಮತ್ತು ನ್ಯೂಟ್ರಿಷನ್ ಅವಶ್ಯಕತೆ ತುಂಬ ಇರುತ್ತೆ. ಸೊ ಅವ್ರ ಬೆಳವಣಿಗೆಗೆ ಸರಿಯಾದ ನ್ಯೂಟ್ರಿಷನ್ ಸಿಗ್ತಿದೆಯಾ ಇಲ್ವಾ ಅಂತ ಎಷ್ಟೊಂದು ಸರಿ ತುಂಬ ಆತಂಕ ಆಗ್ತಿರುತ್ತೆ. ಕಮೆಂಟ್ಸ್ ಎಲ್ಲ ನೋಡಿದಾಗ ನಾನು ಒಂದು ಅಮ್ಮ ಆಗಿ ನನಗೂ ಅಷ್ಟೇ, ನಾನು ಎಷ್ಟೊಂದು ಸರಿ ಜಿಯನ್ಗೆ ಅವನಿಗೆ ಸರಿಯಾಗಿ ಆಹಾರನ ಕೊಡೋದಾಗಿರ್ಬೋದು, ಊಟ ಎಲ್ಲ ತಿನ್ನಿಸೋದಾಗಿರ್ಬೋದು, ಅಥವಾ ಅವನಿಗೆ ಸರಿಯಾಗಿ ಪೌಷ್ಟಿಕಾಂಶಗಳನ್ನ ಕೊಡೋದಾಗಿರ್ಬೋದು, ಸೊ ಇದ್ರ ಬಗ್ಗೆ ಎಲ್ಲ ನಾನೊಂದು ತುಂಬ ಕೇರ್ ಮಾಡ್ತಾನೆ ಇರ್ತೀನಿ. ಏನಂದರೆ, ಜಿಯನ್ನು ಅವನ ವಯಸ್ಸಿಗೆ ತಕ್ಕಾಗಿ ತೂಕ ಎತ್ತರ ಅವನ ಡೆವಲಪ್ ಎಲ್ಲ ನಾನು ಗಮನಿಸ್ತಾನೆ ಇರ್ತೀನಿ ಅವಾಗವಾಗ. ಸೊ ಅದಕ್ಕೇನೆಲ್ಲ ಬೇಕು, ಅದಕ್ಕೆ ಬೇಕಾಗಿರುವಂಥ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಹಾಲಾಗಿರ್ಬೋದು, ನ್ಯೂಟ್ರಿಷನ್ ಆಗಿರ್ಬೋದು, ಸೊ ಅಲ್ಲಿ ಅದನ್ನೆಲ್ಲ ನಾನು ಕೊಡೋದ್ರ ಕಡೆ ಜಾಸ್ತಿ ಗಮನ ಹರಿಸ್ತೀನಿ ಅಂತಲೇ ಹೇಳ್ಬೋದು. ಪ್ರತಿ ಸರಿ ಡಾಕ್ಟರ್ ಹತ್ರ ಹೋದಾಗ ಕೇಳ್ತಾನೆ ಇರ್ತೀನಿ ಜಿಯನ್ನು ಬೆಳವಣಿಗೆ ಬಗ್ಗೆ. ಸೊ ಈ ಸರಿ ಹೋದಾಗಲೂ ನಾನು ಕೇಳಿದಾಗ ಅವ್ರೇನು ಹೇಳಿದ್ರು ಅಂದರೆ, ಮಕ್ಕಳು ಏನು ತಿಂತಾರೆ ಅದರಿಂದ ನಮ್ಮ ಮಕ್ಕಳು ದೇಹ ಏನಿದೆ ಪೌಷ್ಟಿಕಾಂಶನ ಹೀರ್ಕೊಳ್ಳುತ್ತೆ. ಸೊ ಅದರಿಂದ ಅವ್ರದ್ದು ಗಟ್ ಹೆಲ್ತ್ ಚೆನ್ನಾಗಿರಬೇಕು. ಗಟ್ ಹೆಲ್ತ್ ಅಂದರೆ ನಿಮ್ಗೆ ಹೇಳಬೇಕು ಅಂದರೆ, ಹೊಟ್ಟೆ ಆರೋಗ್ಯ ಚೆನ್ನಾಗಿದ್ರೆ ಎಲ್ಲನೂ ಚೆನ್ನಾಗಾಗುತ್ತೆ ಅಂತ. ಸೊ ಅವಾಗ ನನಗೆ ಒಂದು ಪ್ರಶ್ನೆ ಹುಟ್ಕೊಂತು, ಹೇಗೆಂದರೆ, ಸೊ ನಾವು ಕೊಡ್ತಿರೋ ಆಹಾರದಲ್ಲಿ ಪೌಷ್ಟಿಕಾಂಶ ಎಲ್ಲ ಸಿಗ್ತಿದೆಯಾ ಅಂತ ಹೇಗೆ ನಮ್ಗೆ ಗೊತ್ತಾಗುತ್ತೆ? ಅಥವಾ ಮಕ್ಕಳದ್ದು ಗಟ್ ಹೆಲ್ತ್ ಅಥವಾ ಏನು ಹೊಟ್ಟೆ ಆರೋಗ್ಯ ಅಂತ ನಾವೇನು ಹೇಳ್ತೀವಿ ಅದು ಚೆನ್ನಾಗಿದೆ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಅವಾಗ ಡಾಕ್ಟರ್ ಹೊಸದಾಗಿ ಲಾಂಚ್ ಆಗಿರೋ ಆಪ್ತಾಗ್ರೋ ಹೆಲ್ತ್ ಡ್ರಿಂಕ್ ಬಗ್ಗೆ ನನಗೆ ಹೇಳಿದ್ರು. ಆಪ್ತಾಗ್ರೋ ಬಗ್ಗೆ ಹೇಳಬೇಕು ಅಂದರೆ, 37 ವೈಟಲ್ ನ್ಯೂಟ್ರಿಯೆಂಟ್ಸ್ ಇರುವಂಥ ಒಂದು ನ್ಯೂಟ್ರಿ ಅಬ್ಸಾರ್ಬ್ ಫಾರ್ಮುಲಾ ಅಂತ ಹೇಳ್ಬೋದು. ಈ ಹೆಲ್ತ್ ಡ್ರಿಂಕ್ ಸ್ಪೆಷಲ್ ಏನಂದರೆ, ನಿಮಗೆ ಮಕ್ಕಳಿಗೆ ಬೇಕಾಗಂಥ ಪೌಷ್ಟಿಕಾಂಶಗಳು ಏನಿದೆ ಅದು ಅವ್ರು ತಿನ್ನೋ ಆಹಾರದಿಂದ ಅವ್ರ ದೇಹ ಹೀರ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಇದರಲ್ಲಿ ತುಂಬ ಒಳ್ಳೆ ಪ್ರಿಬಯೋಟಿಕ್ ಇರೋದ್ರಿಂದ ಏನಂದರೆ, ಅವ್ರದ್ದು ಹೊಟ್ಟೆಯಲ್ಲಿ ಅಥವಾ ಗಟ್ಟಲ್ಲಿ ಒಂದು ಒಳ್ಳೆ ಬ್ಯಾಕ್ಟೀರಿಯಾ ಬೆಳವಣಿಗೆ ಆಗಿ, ಸೊ ಅವಾಗೇನಾಗುತ್ತೆ ಅಂದರೆ, ಮಕ್ಕಳಿಗೆ ಬೇಕಾಗಿರೋಂಥ ಐರನ್ ಆಗಿರ್ಬೋದು, ಕ್ಯಾಲ್ಶಿಯಂ ಆಗಿರ್ಬೋದು, ಅದೆಲ್ಲ ಅವ್ರಿಗೆ ಸರಿಯಾಗಿ ಸಿಗೋ ಥರ ಅದೆಲ್ಲ ಇನ್ಕ್ರೀಸ್ ಆಗೋ ಥರ ತುಂಬ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಏನಂದರೆ, ನ್ಯೂಟ್ರಿಷನ್ ಅಂಶಗಳು ಏನಿದೆ, ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಹೆಲ್ದಿ ಫ್ಯಾಟ್ಸ್ ಆಗಿರ್ಬೋದು, ಮಿನರಲ್ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು, ಎಲ್ಲ ಸಿಗೋ ಥರ ಇದನ್ನ ನೋಡ್ಕೊಳ್ಳುತ್ತೆ. ಆಪ್ತಾಗ್ರೋ ಏನಿದೆ, ಸೊ ಜಿಯನ್ ಅಷ್ಟು ವಯಸ್ಸಿನ ಮಕ್ಕಳು ಯಾರು ಇವಾಗ ಅಷ್ಟು ಬೆಳವಣಿಗೆ ಆಗ್ತಿರ್ತಾರೆ ಅವ್ರಿಗೆಲ್ಲ ಒಂದು ಒಳ್ಳೆ ಹೆಲ್ತ್ ಡ್ರಿಂಕ್ ಅಂತ ಹೇಳ್ಬೋದು. ಹಾಗೆ ನ್ಯೂಟ್ರಿಷನ್ಗಳಲ್ಲಿ ಇದೊಂದು ಪವರ್ ಹೌಸ್ ಅಂತಲೇ ಹೇಳ್ಬೋದು. ನೀವೇ ನೋಡ್ತಿರ್ತೀರಾ ಜಿಯನ್ ವ್ಲಾಗಲ್ಲೆಲ್ಲ ನೋಡಿದಾಗ ತುಂಬ ಸರಿ ಕೇಳ್ತಾನೂ ಇರ್ತೀರಾ, ರಮ್ಯಾ ಜಿಯನ್ ಹೇಗೆ ಅಷ್ಟೊಂದು ಆ್ಯಕ್ಟಿವ್ ಆಗಿರ್ತಾನೆ ಅಂತ. ಸೊ ಅವನು ಯಾವಾಗಲೂ ಅಷ್ಟೇ ಆ್ಯಕ್ಟಿವ್ ಆಗಿರ್ತಾನೆ ಮತ್ತು ಯಾವಾಗಲೂ ಆಟ ಆಡ್ಕೊಂಡಿರ್ತಾನೆ. ಸೊ ಯಾಕಂದರೆ, ಆಪ್ತಾಗ್ರೋ ಅವನ ದೇಹಕ್ಕೆ ಏನು ಬೇಕು ಪ್ರೋಟೀನು, ಸೊ ಅದು ಕೊಡೋದಕ್ಕೆ ತುಂಬ ಹೆಲ್ಪ್ ಮಾಡ್ತಿದೆ. ಮೊದಲು ಮಕ್ಕಳದ್ದು ಗಟ್ ಹೆಲ್ತ್ ಬಗ್ಗೆ ಎಲ್ಲ ಗೊತ್ತಿರಲಿಲ್ಲ. ಸೊ ಡಾಕ್ಟರ್ ಹೇಳಿದ್ಮೇಲೆ ನನಗೂ ಕೂಡ ಗಟ್ ಹೆಲ್ತು ಬಗ್ಗೆ ಗೊತ್ತಾಗಿದ್ದು. ಸೊ ಅದರಿಂದ ನಾನು ಆಪ್ತಾಗ್ರೋ ಅವನಿಗೆ ಕೊಡೋದ್ರಿಂದ, ಅದರಲ್ಲಿ ಪ್ರಿಬಯೋಟಿಕ್ ಇರೋದ್ರಿಂದ ನಿಮಗೆ ಗೊತ್ತು, ಸೊ ಗಟ್ ಹೆಲ್ತ್ ಅವನಿಗೆ ಇಂಪ್ರೂವ್ ಆಗೋದಕ್ಕೆ ತುಂಬ ಹೆಲ್ಪ್ ಆಯಿತು. ನೀವು ಕೇಳಿರ್ತೀರಾ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸು ಮತ್ತು ಡಿ ಎಚ್ ಎ ಬಗ್ಗೆ. ಸೊ ಇದೇನಂದರೆ, ಇದು ಮಕ್ಕಳಿಗೆ ಅಯೋಡಿನ್ನು ಮತ್ತು ಐರನ್ ಜೊತೆಗೆ ಮಕ್ಕಳಿನ ಮುದ್ದಿ ಬೆಳವಣಿಗೆಗೆ ತುಂಬ ಹೆಲ್ಪ್ ಆಗುತ್ತೆ, ಅದರಲ್ಲೂ ನೆನಪಿನ ಶಕ್ತಿಗೆ ಅಂತ ಹೇಳ್ಬೋದು. ಅದರಲ್ಲೂ ಮಕ್ಕಳು ನಾವೇನೇ ಹೇಳ್ಕೊಟ್ರು ಅಥವಾ ಬೇರೆ ಏನಾದರೂ ನಡೀತಿದ್ರು ಅವರು ಬೇಗ ಅದನ್ನು ತಿಳ್ಕೊಳ್ಳೋದಕ್ಕೆ, ಅದನ್ನು ಬೇಗ ಕ್ಯಾಚ್ ಮಾಡೋದಕ್ಕೆ, ಏಕಾಗ್ರತೆ ಜಾಸ್ತಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಪ್ತಾಗ್ರೋಲಿ ನಿಮಗೆ ಚಾಕ್ಲೇಟ್ ಮತ್ತು ವೆನಿಲಾ ಫ್ಲೇವರ್ಸ್ ಎರಡೂ ಸಿಗುತ್ತೆ. ಸೊ ನಿಮ್ಮ ಮಗುಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿಕೊಂಡು ನೀವು ಕೊಡ್ಬೋದು. ಜಿಯನ್ಗೆ ವೆನಿಲಾ ಫ್ಲೇವರ್ ಇಷ್ಟ, ಅದಕ್ಕೆ ನಾನು ಅವ್ನು ಕೊಡ್ತೀನಿ. ಜಿಯನ್ಗೆ ನಾನು ಡೈಲಿ ಒಂದು ಸರಿ ಇದನ್ನು ಕೊಡ್ತೀನಿ. ನೀವು ನೋಡ್ತಿರ್ಬೋದು ಜಿಯನ್ ತುಂಬ ಇಷ್ಟಪಟ್ಟು ಈ ಡ್ರಿಂಕ್ ಕುಡಿತಾನೆ.
ಸೊ ಇದರಿಂದ ಅವನಿಗೆ ಎಲ್ಲ ನ್ಯೂಟ್ರಿಷನ್ಗಳು ಸಿಗುತ್ತೆ ಅಂತ ನನಗೆ ತೃಪ್ತಿ ಇದೆ. ಅವನಿಗೂ ಖುಷಿ, ಅಮ್ಮ ಆಗಿ ನನಗೂ ಖುಷಿ ಅಂತ ಹೇಳ್ಬೋದು. ಮಾರ್ಕೆಟಲ್ಲಿ ನಿಮಗೆ ಎಷ್ಟೊಂದು ಥರ ಹೆಲ್ತ್ ಡ್ರಿಂಕ್ಗಳು ಸಿಗುತ್ತೆ. ಸೊ ಅದರಲ್ಲಿ ನಾನು ಪೀಡಿಯಾಶೋರ್ ಜೊತೆ ಇದನ್ನ ಕಂಪೇರ್ ಮಾಡಿ ನಾನು ನಿಮ್ಗೆ ಕೆಲವೊಂದು ಅಂಶಗಳನ್ನ ತಿಳಿಸ್ತೀನಿ. ಆಪ್ತಾಗ್ರೋಲ್ ಏನಪ್ಪ ಅಂದರೆ ನಿಮ್ಮ ಮಗು ಮೆದುಳಿನ ಬೆಳವಣಿಗೆಗೆ ಬೇಕಾಗಂತ ಪೌಷ್ಟಿಕಾಂಶಗಳನ್ನು ಇಟ್ಕೊಳ್ಳೋದಕ್ಕೆ ಒಂದು ಫಾರ್ಮುಲಾ ಇದೆ. ಸೊ ಪೀಡಿಯಾಶೋರ್ ಕಂಪೇರ್ ಮಾಡಿದ್ರೆ ನಾವೇನು ಮಕ್ಕಳಿಗೆ ಊಟ ಕೊಡ್ತೀವಿ ಅದರಲ್ಲಿರೋ ಪೌಷ್ಟಿಕಾಂಶಗಳನ್ನ ಹೀರ್ಕೊಳ್ಳೋದಕ್ಕೆ ಬೇಕಾಗಿರುವಂತ ಪ್ರೀಬಯೋಟಿಕ್ ಅಂಶಗಳು ಜಾಸ್ತಿ ಇದೆ ಅಂತ ಹೇಳ್ಬೋದು. ಆಪ್ತಾಗ್ರೋ ಅಲ್ಲಿ ಪೀಡಿಯಾಶೋರ್ಗಿಂತ ಜಾಸ್ತಿ ವಿಟಮಿನ್ ಅಂಶಗಳಿವೆ ಅಂತ ಹೇಳ್ಬೋದು. ಅದ್ರಲ್ಲಿ ಬಂದರೆ ನಿಮಗೆ ವಿಟಮಿನ್ ಎ, ಇ, ಬಿ ಸಿಕ್ಸ್ ಮತ್ತು ಜಿಂಕ್ ಈ ಥರ ಹೆಚ್ಚಾಗಿ ವಿಟಮಿನ್ ಅಂಶಗಳಿವೆ. ಇದರಿಂದ ನಮ್ಮ ಮಕ್ಕಳಿಗೆ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಸೊ ಇನ್ಫೆಕ್ಷನ್ನು ಇದೆಲ್ಲ ಆಗೋದನ್ನ ಆದಷ್ಟು ಕಡಿಮೆ ಮಾಡುತ್ತೆ. ಸೊ ಇದರಿಂದ ಒಂದು ಹೆಲ್ದಿ ಬೆಳವಣಿಗೆಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಜಾಸ್ತಿ ಕ್ಯಾಲ್ಸಿಯಂ ಆಗಿರ್ಬೋದು, ವಿಟಮಿನ್ ಕೆ ಟು, ವಿಟಮಿನ್ ಡಿ ಅಂಶಗಳಿದೆ ಅಂತ ಹೇಳ್ಬೋದು. ಇದು ಆ ಮಕ್ಕಳದು ಮೂಳೆ ಬೆಳವಣಿಗೆಗೆ ತುಂಬ ಅಗತ್ಯ ಅಂತ ಹೇಳ್ಬೋದು. ಸೊ ತುಂಬ ನನಗೆ ಕೇಳ್ತಿರ್ತೀನಿ, ಎಷ್ಟೊಂದು ಅಮ್ಮಂದಿರು ಹೇಳ್ತಾ ಇರ್ತಾರೆ ಸೊ ಮಾರ್ಕೆಟಲ್ಲಿ ಸಿಗೋ ಹೆಲ್ತ್ ಡ್ರಿಂಕಲ್ಲಿ ಜಾಸ್ತಿ ಸಕ್ಕರೆ ಅಂಶ ಇರುತ್ತೆ ಅಂತ. ಸೊ ಪೀಡಿಯಾಶೋರಲ್ಲಿರೋ ಚಾಕ್ಲೇಟ್ ಡ್ರಿಂಕ್ಗೆ ನೀವು ಕಂಪೇರ್ ಮಾಡಿದ್ರೆ ಆಪ್ತಾಗ್ರೋಲಿ 35% ಕಡಿಮೆ ಸಕ್ಕರೆ ಇದೆ ಅಂತ ಹೇಳ್ಬೋದು. ಕೊಬ್ಬಿನ ಅಂಶ ಕೂಡ ಇದರಲ್ಲಿ ಕಡಿಮೆ ಇದೆ. ಸೊ ಪೀಡಿಯಾಶೋರ್ಗೆ ಕಂಪೇರ್ ಮಾಡಿದ್ರೆ ಆಪ್ತಾಗ್ರೋ ತುಂಬ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ವೈಜ್ಞಾನಿಕವಾಗಿ ನಿಮ್ಮ ಮಕ್ಕಳು ಬೆಳವಣಿಗೆಗೆ ಏನು ಬೇಕು, ಒಂದು ಪ್ರೀಬಯೋಟಿಕ್ ಅಂಶ ಇರುವಂತ ಒಂದು ಹೆಲ್ದಿ ಡ್ರಿಂಕ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ಏನಂದ್ರೆ ಒಂದ್ ಮಗುಗೂ ಇನ್ನೊಂದ್ ಮಗುಗೂ ಪೌಷ್ಟಿಕಾಂಶದ ಅಗತ್ಯಗಳು ಬೇರೆ ಬೇರೆ ತರನೇ ಇರುತ್ತೆ. ಸೊ ಅದರಿಂದ ಪೌಷ್ಟಿಕಾಂಶಗಳು ಜಾಸ್ತಿ ಇರುವಂತ ಹಾಲನ್ನ ನಿಮ್ಮ ಮಕ್ಕಳಿಗೆ ಯಾವ ವಯಸ್ಸಲ್ಲಿ ಕೊಡ್ಬೇಕು ಅಂತ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಏನಂದ್ರೆ ಕೃತಕ ಸುವಾಸನೆ ಮತ್ತೆ ಸಕ್ಕರೆ ಹಾಗೇನೆ ಆರ್ಟಿಫಿಷಿಯಲ್ ಕಲರ್ಸ್ ಏನಂತ ಹೇಳ್ತೀವಿ ಅದನ್ನ ಯೂಸ್ ಮಾಡಿರೋಂಥ ಹೆಲ್ತ್ ಡ್ರಿಂಕ್ಗಳು ಏನಿದೆ ಅದನ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತಾನೆ ಹೇಳ್ತೀನಿ. ಹಾಗೆ ಒಂದು ನ್ಯಾಚುರಲ್ ಆಗಿ ತಯಾರಿಸಿರುವಂತ ಕಡಿಮೆ ಸಕ್ಕರೆ ಅಂಶ ಇರುವಂತಹ ಹೆಲ್ತ್ ಡ್ರಿಂಕ್ನ ನಿಮ್ಮ ಮಕ್ಕಳಿಗೆ ಕೊಡ್ಬೋದು. ಸೊ ಅದಕ್ಕೂ ಮುಂಚೆ ಒಂದ್ಸರಿ ಡಾಕ್ಟರ್ ಕನ್ಸಲ್ಟ್ ಮಾಡೋದು ತುಂಬಾ ಒಳ್ಳೇದು. ಅವ್ರೇನ್ ಮಾಡ್ತಾರೆ ಅಂದ್ರೆ ನಿಮ್ಮ ಮಗುದು ವಯಸ್ಸು ಮತ್ತೆ ಅವ್ರಿಗೆ ಎಷ್ಟು ಪೌಷ್ಟಿಕಾಂಶಗಳು ಬೇಕು ಅಂತ ಅದನ್ನ ನೋಡಿ ಅವ್ರು ನಿಮ್ಗೊಂದು ಒಳ್ಳೆ ಹೆಲ್ತ್ ಡ್ರಿಂಕ್ ನ ಸಜೆಸ್ಟ್ ಮಾಡ್ತಾರೆ. ಆಪ್ತಾಗ್ರೋ ಏನಿದೆ ಒಂದು ಒಳ್ಳೆ ಹೆಲ್ತ್ ಡ್ರಿಂಕ್ ಅಂತ ಹೇಳ್ಬೋದು. ಜಿಯನ್ ಕೂಡ ಅದನ್ನ ಇಷ್ಟಪಟ್ಟು ಕುಡಿತಾನೆ. ಸೊ ಜಿಯನ್ಗೆ ಒಂದು ಒಳ್ಳೆ ಬೆಳವಣಿಗೆಗೆ ಬೇಕಾಗಿರೋ ಪೌಷ್ಟಿಕಾಂಶಗಳನ್ನ ಸಿಗೋ ತರ ನಾನು ನೋಡ್ಕೊತಾ ಇದ್ದೀನಿ. ಒಂದು ಒಳ್ಳೆ ಹೆಲ್ತ್ ಡ್ರಿಂಕ್ ಕೊಡ್ತಾ ಇದ್ದೀನಿ ಅಂತ ನನಗಂತೂ ತುಂಬಾ ಖುಷಿ ಇದೆ. ಸೊ ಆಪ್ತಾಗ್ರೋ ನಾನು ಯೂಸ್ ಮಾಡ್ತಿರೋದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಎಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ನೀವು ಕೂಡ ಇದನ್ನ ಒಂದ್ಸರಿ ಟ್ರೈ ಮಾಡ್ಬೋದು. ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡಿ ಬೈ ಮಾಡ್ಬೋದು. ಸೊ ನೀವು ಯೂಸ್ ಮಾಡಿದ್ಮೇಲೆ ನಿಮ್ಗೆ ಇದ್ರ ಬಗ್ಗೆ ಹೇಗೆ ಅನಿಸ್ತು, ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ನಂಗೆ ಬಂದು ಮತ್ತೆ ಕಮೆಂಟ್ ಮಾಡಿ ಹೇಳಿ. ಸೊ ನಿಮ್ಮ ಮಕ್ಕಳಿಗೆ ಏನೇ ಆಹಾರ ಪದ್ಧತಿ ನೀವು ಚೇಂಜ್ ಮಾಡೋ ಮೊದಲು, ಸೊ ಒಂದ್ಸರಿ ನಿಮ್ದು ಡಾಕ್ಟರ್ ಜೊತೆ ಆಗಿರ್ಬೋದು, ನಿಮ್ಮ ಮನೆಯವ್ರ ಜೊತೆ ಆಗಿರ್ಬೋದು, ಒಂದ್ಸರಿ ಚರ್ಚೆ ಮಾಡಿ ಚೇಂಜ್ ಮಾಡಿ ಅಂತ ಹೇಳ್ತೀನಿ. ಸೊ ನಂಗೆ ತುಂಬಾ ಸರಿ ಕೇಳ್ತಿರ್ತೀರಾ, ರಮ್ಯಾ ನೀವು ಕೊಡೋದೇ ನಾವು ಕೊಡ್ಬೋದಾ ಅಂತ. ಸೊ ನಾನು ಅವಾಗಲೇ ಹೇಳ್ದಾಗೆ ನಮ್ಮ ಮಕ್ಕಳಿಗೆ ಏನೇ ಕೊಡೋದಕ್ಕೂ ಮೊದಲು ಡಾಕ್ಟರ್ನ ಒಂದ್ಸರಿ ಕೇಳಿ ಅವ್ರ ದೇಹಕ್ಕೆ ಏನು ಸೂಟ್ ಆಗುತ್ತೆ, ಏನು ಸೂಟ್ ಆಗಲ್ಲ, ಅವ್ರ ಬೆಳವಣಿಗೆಗೆ ಏನು ಅವಶ್ಯಕತೆ ಇದೆ ಅಂತ ತಿಳ್ಕೊಂಡು ಆಮೇಲೆ ಕೊಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವೀಡಿಯೋಲಿ ನಮ್ಮ ಮಕ್ಕಳು ಬೆಳವಣಿಗೆಗೆ ನಾವು ಏನೆಲ್ಲ ಕೇರ್ ಮಾಡ್ಬೋದು ಅಂತ ಸ್ವಲ್ಪ ಮಟ್ಟಿಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.